ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನೂತನ ಎಪಿಎಂಸಿ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ವಿವಿಧ ರೈತ ಹಾಗೂ ರೈತಪರ ಸಂಘಟನೆಗಳು ನಗರದ ಹೊರವಲಯದ ಗಬ್ಬೂರು ಪುಣೆ ಬೆಂಗಳೂರು ಬೈಪಾಸ್ ಬಳಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು. ರೈತಪರ ಸಂಘಟನೆ ಜೊತೆಗೆ ಪಕ್ಷಾತೀತವಾಗಿ ಬೆಂಬಲ ಸೂಚಿಸಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನೂತನ ಕಾಯ್ದೆಯನ್ನ ರದ್ದುಪಡಿಸುವಂತೆ ಆಗ್ರಹಿಸಿದ್ದು ಇಂತಹ ರೈತರಿಗೆ ಮಾರಕವಾದ ಕಾಯ್ದೆ ಜಾರಿಗೆ ಸರಿಯಲ್ಲ. ಮೇಲಿಂದ ಮೇಲೆ ಕಾರ್ಮಿಕ ವಿರೋಧಿ ನೀತಿಯನ್ನ ಜಾರಿಗೆ ತರುವ ಮೂಲಕ ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದ್ದು ಕೂಡಲೇ ಈ ಅವೈಜ್ಞಾನಿಕ ಕಾಯ್ದೆಗಳಾದ ಎಪಿಎಂಸಿ ಮತ್ತು ಭೂ ಸುಧಾರಣಾ ಕಾಯ್ದೆಯನ್ನ ವಾಪಸ್ಸು ಪಡೆಯಲು ಒತ್ತಾಯ ಮಾಡಿದರು. ರೈತರು ಹಾಗೂ ಕಾರ್ಮಿಕ ವರ್ಗವನ್ನ ಹತ್ತಿಕ್ಕುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ರೀತಿ ಏಕಪಕ್ಷೀಯ ನಿರ್ಧಾರ ಕೈಗೊಳ್ಳುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಮುಖಂಡರಾದ ಎನ್ಎಚ್ ಕೋನರೆಡ್ಡಿ, ಬಾಬಾಜಾನ್ ಮುಧೋಳ್, ಸಿದ್ದು ತೇಜಿ, ರಾಜಶೇಖರ್ ಸೇರಿದಂತೆ ನೂರಾರು ರೈತರು ಹಾಗೂ ಪ್ರತಿಭಟನಾಕಾರರು ಭಾಗವಹಿಸಿದ್ರು. ತೀರ್ಮಾನವನ್ನ ರಾಜ್ಯ ಮಟ್ಟದ ಎಲ್ಲಾ ರೈತ ಸಂಘಟನೆಗಳು 29 ಸಂಘಟನೆಗಳು ಇವತ್ತು ಘೋಷಣೆ ಮಾಡಿದ್ವು. ಅದರ ಪ್ರಕಾರ ಇವತ್ತು ಸಾಂಕೇತಿಕ ರಸ್ತೆ ಬಂದ್ ಮಾಡೋದ್ರ ಮೂಲಕ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ. ದಿನಾಂಕ 28ರಂದು ಕರ್ನಾಟಕ ಬಂದ್ ಮಾಡೋದ್ರ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇವತ್ತು ಎಪಿಎಂಸಿ ಕಾಯ್ದೆ ಇರಬಹುದು, ಭೂ ಸುಧಾರಣಾ ಕಾಯ್ದೆ ಇರಬಹುದು, ಆಮೇಲೆ ವಿದ್ಯುತ್ ಕಾಯ್ದೆ ಇರಬಹುದು, ಕಾರ್ಮಿಕ ಕಾಯ್ದೆ ಮತ್ತು ಕೈಗಾರಿಕಾ ಕಾಯ್ದೆಗಳು, ಇವೆಲ್ಲ ರೈತ ಮತ್ತು ಜನವಿರೋಧಿ ಕಾಯ್ದೆಗಳು. ಇಂಥ ಕರುಣ ಸಮಯದಲ್ಲಿ ಇವನ್ ಜಾರಿ ಸುಗ್ರೀವಾಜ್ಞೆ ಮೂಲಕ ಜಾರಿ ಮಾಡತಕ್ಕಂಥ ಅವಶ್ಯಕತೆ ಏನೈತಿ? ಒಂದು ಇವತ್ತು ಸನ್ಮಾನ್ಯ ರೈಲ್ವೆ ಸಚಿವರಾದಂತಹ ಸುರೇಶ್ ಅಂಗಡಿ ಅವರು, ನಮ್ಮ ಬೀದರ್ ಶಾಸಕರಾದಂತಹ ನಾರಾಯಣ ರಾವ್ರು, ಮತ್ತೆಲ್ಲ ಇವತ್ತು ಸಾಮಾನ್ಯ ಜನ ಕೂಡ ಸಾವನ್ನಪ್ಪುವಂತ ಸಂದರ್ಭದಲ್ಲಿ ಇಂಥ ಕಾಯ್ದೆಗಳನ್ನ ಜಾರಿ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಇದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಆಗಬೇಕು, ಆಯಾ ರಾಜ್ಯಗಳ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಚರ್ಚೆ ಮಾಡಿ ಸಮಗ್ರವಾಗಿ ವಿಚಾರ ಮಾಡ್ದೇನೆ. ಇವತ್ತು ಜನವಿರೋಧಿ ರೈತರಿಗೆ ಹಾನಿ ಆಗ್ತಕ್ಕಂಥ ಕಾಯ್ದೆಯನ್ನು ಜಾರಿ ಮಾಡಬಾರ್ದು ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಎಲ್ಲ ವಿರೋಧ ಪಕ್ಷಗಳು ಸಂಘಟನೆಗಳು ಮನವಿ ಮಾಡಿದವು. ಆ ಪ್ರಕಾರ ತಿರಸ್ಕಾರ ಮಾಡಿ ಅದನ್ನು ಮುಂದೂಡಬೇಕು ಅನ್ನುವಂಥ ಒತ್ತಾಯಕ್ಕೆ ಒಂದು ಪ್ರತಿಭಟನೆಯನ್ನು ಮಾಡಿದೆವು ಅನ್ನುವಂಥ ಮಾತನ್ನು ಹೇಳಿ ಬೆಂಬಲಿಸಿದ ಎಲ್ಲ 29 ಸಂಘಟನೆಗಳಿರ್ಬೋದು, ಹುಬ್ಳಿ ಧಾರವಾಡ ಇವತ್ತು ಅಷ್ಟೇ ನಾ ಬರಬೇಕಾದಾಗ ಎಲ್ಲ ಕೂಡ ಸಂಪೂರ್ಣ ಬಂದ್ ಆಗಿತ್ತು ರಾಯಪುರದೆಲ್ಲ. ಅಂತ ಬಂದ್ ಮಾಡ್ತಕ್ಕಂಥ ಸ್ವಯಂ ಸಂಘಟನೆಗಳಿಗೂ ಕೂಡ ಅಭಿನಂದನೆಗಳು ಸಲ್ಲಿಸಿ ಈ ಹೋರಾಟದಲ್ಲಿ ಯಶಸ್ಸು ಕಾಣ್ತೇವೆ, ಇದಾಗುವವರೆಗೂ ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತಾಡ್ತೇನೆ. ಅಲ್ಲೇ ಬಂದ್ ಮಾಡ್ತಕ್ಕಂಥದ್ದು ಅವರವ್ರ ವ್ಯವಸ್ಥೆಯಲ್ಲಿ ಮುಂದುವರೆದಕ್ಕೆ ಬೇಡ. ಕರೋನಾ ಒಂದ್ ಕಡೆ, ಕರೋನಾಕ್ಕಿಂತ ಹೆಚ್ಚಾಗಿ ಇವತ್ತಿನ ವ್ಯವಸ್ಥೆ ಆ ರೀತಿಯಾಗಿದೆ. ಅದಕ್ಕೆ ಇವತ್ತು ಜನರು ಎಷ್ಟು ಭಾಗವಹಿಸ್ತಾರೆ ಅನ್ನೋದಲ್ಲ, ಈ ಕಾಯ್ದೆ ಜನವಿರೋಧಿ ಇದೆ ಅನ್ನುವಂತ ಹೇಳ್ತಕ್ಕಂತ ಪ್ರಯತ್ನ ಮಾತ್ರ ಇದೊಂದು ಪ್ರತಿಭಟನೆ. ಸಾಂಕೇತಿಕವಾಗಿ ರಸ್ತೆ ತಡೆ ಬಂದ್ ಮಾಡಿದೆ ಅಲ್ಲ, ಅದನ್ನ ಎಲ್ಲ ಚರ್ಚೆ ಮಾಡಿ ಮಾಡಬೇಕು. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.